ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ರೀತಿ ಸೂಪರ್ ಟೇಸ್ಟಿಯಾಗಿ ಪಂಜಾಬಿ ಚೋಲೆ ಮಸಾಲಾನ ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಕರೋನಾ ಟೈಮ್ನಲ್ಲಿ ನಾವು ಈ ರೀತಿ ರೆಸ್ಟೋರೆಂಟ್ ಸ್ಟೈಲ್ ಫುಡ್ಸ್ನ ಮಿಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಈಸಿಯಾಗಿ ನೀವು ಈ ರೆಸಿಪಿನ ಮನೆಯಲ್ಲೇ ಮಾಡ್ಕೋಬೋದು. ನಾನಿವತ್ತು ಈಸಿ ವೇನಲ್ಲಿ ನಿಮಗೆ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ಚೋಲೆ ಭಟೂರ ಅಂದರೆ ತುಂಬಾ ಇಷ್ಟ ಆಗತ್ತೆ. ಓಕೆ, ಇವಾಗ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ಎನಿ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಹೋಲ್ ಸ್ಪೈಸಸ್ ಹಾಕೋತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 2 ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಜೊತೆಗೆ ದೊಡ್ಡ ಏಲಕ್ಕಿ ಅಥವಾ ಕಪ್ಪು ಏಲಕ್ಕಿ ಅಂತಾರಲ್ಲ ಅದು, ಹಾಗೆ ಹಸಿರುಗಿರೋ ಏಲಕ್ಕಿ 3, 2 ಇಂಚಷ್ಟು ಚಕ್ಕೆ, 3-4 ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಗಮ್ ಅನ್ನಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಸುಮಾರು 1/4 ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈ ರೀತಿ ಸ್ಲಿಟ್ ಮಾಡಿಟ್ಕೊಂಡಿರೋದು 2 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನೆಕ್ಸ್ಟು ನಾನಿಲ್ಲಿ 1-2 ಈರುಳ್ಳಿನ ಈ ರೀತಿ ತುರಿದಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ನೀವು ತುರಿದಿಟ್ಕೋಬೋದು ಅಥವಾ ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ನೆಕ್ಸ್ಟು ಇದಕ್ಕೆ 1/4 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಪಿಂಕಿಶ್ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈನ ಆಗಿದೆ, ಲೈಟ್ ಬ್ರೌನಿಶ್ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಮಿಕ್ಸಿನಲ್ಲಿ 1-3 ಟೊಮ್ಯಾಟೋನ ಈ ರೀತಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ನೀರೇನು ಹಾಕಿಲ್ಲ, ಜಸ್ಟ್ ಹಾಗೆ ಪೇಸ್ಟ್ ಮಾಡಿರೋಂಥ ಟೊಮ್ಯಾಟೊ ಪೇಸ್ಟ್. ಇದನ್ನು ಅಷ್ಟೇ ಚೆನ್ನಾಗಿ ನೀರು ಬಿಡೋವರೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಗಟ್ಟಿಯಾಗಬೇಕು ಟೊಮ್ಯಾಟೊ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1/4 ಸ್ಪೂನಷ್ಟು ಅರಶಿನ, 1 ಸ್ಪೂನಷ್ಟು ಚೋಲೆ ಮಸಾಲ, ನಾನಿಲ್ಲಿ ಪತಂಜಲಿ ಚೋಲೆ ಮಸಾಲ ಯೂಸ್ ಮಾಡಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪೌಡರ್, 1/4 ಸ್ಪೂನಷ್ಟು ಜೀರಿಗೆ ಪುಡಿ, ನೆಕ್ಸ್ಟು 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಹುಳಿಗೆ ನಾನಿಲ್ಲಿ 1/4 ಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡರ್ ಅಥವಾ ಆಮ್ಚೂರ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಇಷ್ಟನ್ನು ಇವಾಗ ಚೆನ್ನಾಗಿ ಟೊಮ್ಯಾಟೊ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ. 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಮಾಡಿ, ನಿಮಗೆ ಮಸಾಲೆ ಎಲ್ಲ ಸೀಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ತಳ ಹತ್ತದೇ ಇರೋ ಥರ ನೀಟಾಗಿ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ 1 ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಮಸಾಲೆ ಕೂಡ ಫುಲ್ ಡ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ರಾತ್ರಿ ಇಡೀ ನೆನೆಸ್ಕೊಂಡಿರೋಂಥ ಈ ರೀತಿ ಚೆನ್ನಾ ಕಾಳುಗಳನ್ನ ಸುಮಾರು 5-6 ವಿಷಲ್ ಬರೆಸ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ನೀರು ಸಮೇತ ಹಾಕೋತಾ ಇದ್ದೀನಿ. ಸುಮಾರು 2 ಕಪ್ಪಷ್ಟು ಚೆನ್ನಾ ಕಾಳುಗಳಿದೆ. ನಾನು 1 ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಚೆನ್ನಾಗೆ, ಹಾಗಾಗಿ ಇವಾಗ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸುಮಾರು 1 ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹಾಗಾಗಿ 1 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಗ್ರೇವಿ ಥಿಕ್ನೆಸ್ಸಿಗೆ ಬೇಕಾಗಿರೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 1-5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿಲ್ಲಿ 1/4 ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಒಂದ್ಸಾರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕಾಳನ್ನು ಫಸ್ಟೇ ಬೇಯಿಸಿ ಇಟ್ಕೊಂಡ್ರೆ ನಿಮಗೆ 20 ಮಿನಿಟ್ಸಲ್ಲೆಲ್ಲ ಈ ಗ್ರೇವಿ ರೆಡಿ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಜಿಂಜರ್ ಜೂಲಿಯನ್ಸ್ ಹಾಕೋತಾ ಇದ್ದೀನಿ, ಸಣ್ಣಗೆ ತೆಳ್ಳಿಕೆ ಕಟ್ ಮಾಡ್ಕೊಂಡಿರೋಂಥ ಶುಂಠಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋಂಥದ್ದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸೂಪರ್ ಟೇಸ್ಟಿ ರೆಸ್ಟೋರೆಂಟ್ ಸ್ಟೈಲ್ ಪಂಜಾಬಿ ಚೋಲೆ ಮಸಾಲ ಸಾರು ಮಾಡೋಕ್ಕೆ
ರೆಡಿಯಾಗತ್ತೆ. ನಾನಿಲ್ಲಿ ಗಾರ್ನಿಷ್ಗೆ ಎರಡು ಮೆಣಸಿನಕಾಯಿ ಹಾಗೆ ಜಿಂಜರ್ ಜೂಲಿಯನ್ಸ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಜಿಂಜರ್ ಜೂಲಿಯನ್ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ನಿಂಬೆಹಣ್ಣು. ನೋಡಿದ್ರಲ್ಲ, ಬಿಸಿ ಬಿಸಿ ಬಟೂರ, ಪೂರಿ ಅಥವಾ ಚಪಾತಿ ಯಾವುದ್ರ ಜೊತೆ ಬೇಕಾದ್ರೂ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಈ ಸೂಪರ್ ಟೇಸ್ಟಿ ರೆಸಿಪಿನ ನೀವು ಇವತ್ತೇ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಆದಷ್ಟು ಬೇಗ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ರೆಸಿಪಿಯ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸರ ಲಿಂಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.